ಅವರು ಮೊದಲೇ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕೊಡ್ತಿದ್ದೆ ನಾನು ಇವರಿಗೆ. ಪಾಪ ಅವರು ಎಷ್ಟಾಗಲಿ ಪ್ರೊಡ್ಯೂಸರ್ ವಾ ಪ್ರೊಡ್ಯೂಸರ್ ಪಾಪ ಅವರು ನಮ್ಮ ಕಂಬಳ ಬೆಂಗಳೂರು ಕಂಬಳಕ್ಕೆ ಜಾಕೆ ಪಾಪ ಬಂದು ಅಲ್ಲಿ ಸೀನ್ ಮಾಡಬೇಕು ಅಂತ ಪಾಪ ಪ್ರಯತ್ನ ಪಡ್ತಾ ಇದ್ರು. ಅದಕ್ಕೆ ಬನ್ನಿ ಮನೆಗೆ ಬಂದು ಮಾತಾಡೋಣ ಅಂತ ಹೇಳಿದೆ. ಟೈಮ್ ಕೊಟ್ಟಿದ್ದೆ ಬಂದಿದ್ರು. ಅವ್ರ ಶೇಟದ ಕೆಲಸಗಳನ್ನ ಸ್ವಲ್ಪ ಎಲ್ಲ ಬಿಲ್ಲು ಬಿಡುಗಡೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ. ಬಟ್ ಬೊಮ್ಮಾಯಿ ಸಾಹೇಬರು ಅಸೆಂಬ್ಲಿಲಿ ಅವರೊಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಅಸೆಂಬ್ಲಿಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇವರು ಕೂಡ ಅದೊಂದು ಲೆಟರ್ ಬರೆದಿದ್ದಾರೆ ನನಗೆ, ನಮ್ಮ ಕ್ಷೇತ್ರದ ಕೆಲವೆಲ್ಲ ಅನ್ಯಾಯ ಆಗಿದೆ, ತನಿಖೆ ಆಗ್ಬೇಕು ಅಂತ ಅವರೇ ಹೇಳಿದ್ದಾರೆ. ಸೊ ಅದೆಲ್ಲ ನೋಡ್ತಾ ಇದೀವಿ, ಬೇರೆವೆಲ್ಲ ಕೊಟ್ಟಿದೀವಿ. ಇವರೇ ಕಾಗದ ಬರೋದ್ರಿಂದ, ಬೊಮ್ಮಾಯಿ ಅವರು ಹೇಳೋದ್ರಿಂದ, ಲೋಕಾಯುಕ್ತ ಹೇಳೋದ್ರಿಂದ ಬಹಳ ಅವ್ರಿಗೆ ಸ್ವಲ್ಪ ನಾವು ಲೀಗಲ್ ವೇಲೆ ಹೋಗ್ಬೇಕಾಗ್ತದೆ. ಸೊ ಲೀಗಲ್ ಮಾಡ್ತಾ ಇದೀವಿ, ತನಿಖೆ ನಡೀತಾ ಇದೆಯಲ್ಲ, ಪ್ರೊಸೀಜರ್ ನಡೀತಾ ಇದೆಯಲ್ಲ. ಯಾರಾದ್ರೇನು ಒಳ್ಳೆ ಕೆಲಸ ಮಾಡಿದ್ರೆ, ಕರೆಕ್ಟ್ ಕೆಲಸ ಮಾಡಿದ್ರೆ ಬಿಲ್ ಕೊಡ್ತೀವಿ, ಅದಕ್ಕೇನು ತೊಂದರೆ ಏನಿಲ್ಲ. ಅವ್ರು ಎದೇನ ಕಾರ್ಗಿಲ್ ಕಟ್ಕೋತೀನಿ ನಿಂತಿದ್ರಂತೆ, ಬಿದ್ರಾಪ ನನಗೆ ಹಾಕ್ಬೇಕು, ನನಗೆ ಮಠದ ಸ್ವಾಮಿಗಳು ಕೇಳೋದ್ನ. ನನಗೆ ನಾನು ಹೇಳ್ದೆ ನಿಂದ ಏನೇನಿದೆ ಎಲ್ಲ ಪಟ್ಟಿ ಲೆಕ್ಕ ಹಾಕೊಂಡು ಯಾವ ಕೆಲಸ ಜಿನೇನ್ ಕೆಲಸ ಏನ್ ಕೆಲಸ ಅಂದ್ರೆ ಸ್ವಲ್ಪ ಸಪರೇಟ್ ಕೊಡಪ್ಪ, ಸುಮ್ನೆ ದ್ವೇಷದ ರಾಜಕಾರಣ ಅಂತ ಹೇಳ್ತಾ ಇದಾರೆ. ಈಗ ನಮ್ಮ ಕಾಂಗ್ರೆಸ್ ಅವರು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎಂಎಲ್ಎಗಳಿಗೆ ಏನ್ ಗ್ರಾಂಟ್ ಆಗಿತ್ತು, ಆ ಗ್ರಾಂಟ್ ಹೆಂಗ್ ತೆಗೆದು ಬಿಟ್ರು? ನಾನು ಹೇಳ್ದೆ ನೀನು ಒಂದ್ ಕೆಲಸ ಮಾಡಿ, ಯಡಿಯೂರಪ್ಪನ ಬೊಮ್ಮಾಯಿ ಕೇಳು, ನಮ್ಮ ಮೆಡಿಕಲ್ ಕಾಲೇಜ್ನ ಹೆಂಗ್ ತೆಗದ್ರಿ ಅದನ್ನ ಕೇಳಿ ನೀನು, ಅದನ್ನ ಏನ್ ರಾಜಕಾರಣ ಅಂತ. ಏ ನಾನು ಚಿಕ್ಕವನು, ನನ್ನ ಮೇಲೆ ಬಿಡ್ಬೇಡಿ, ಅದನ್ನ ನಾನು ಹೇಳ್ಬಾರ್ದು. ಅವ್ರೇನೇನು ಹೇಳ್ತಾ ಇರ್ತಾರೆ ನಿಮ್ಗೆಲ್ಲ ಅರ್ಥ ಆಗಿರ್ತದೆ. ನಾನು ಯಾಕಪ್ಪ ಕಾಲ್ಗಿಲ್ ಕಟ್ಕೋತೀನಿ ಅಂತ ಹೋಯ್ತಾ ಇದೆಯಾ ಸುಮ್ನೆ ಹೋಗು ಅಂತ. ನಾನು ಎಕ್ಸಿಬಿಟರ್, ನಾನು ಪ್ರೊಡ್ಯೂಸರ್ ಅಲ್ಲ, ಆಕ್ಟರ್ ಅಲ್ಲ. ಈಗ ನಮ್ಮಲ್ಲಿ ಬಹಳ ಜನ ಆಕ್ಟರ್ಗಳು ಪ್ರೊಡ್ಯೂಸರ್ಗಳು ಸೇರ್ಕೊಂಡಿದ್ದಾರೆ ನಮ್ಮ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಆಕ್ಟರ್ಗಳು ಇದಾರೆ, ಪ್ರೊಡ್ಯೂಸರ್ಸ್ ಇದ್ದಾರೆ. ನಾನು ಬರೀ ಡಿಸ್ಟ್ರಿಬ್ಯೂಟರ್ ಆಗಿದ್ದೆ, ಈಗಿಲ್ಲ. ಮಾಹಿತಿ ನೀವು ಕೊಟ್ಟರು ತಗೋತೀನಿ, ಅವ್ರು ಕೊಟ್ಟರು ತಗೋತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.